ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ಗಂಧದ ಗುಡಿ ಕ್ಲೈಮ್ಯಾಕ್ಸ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇತ್ತೀಚೆಗೆ ಎಂ ಪಿ ಶಂಕರ್ ಅವರನ್ನು ಕುರಿತಾಗಿ 5 ಸಂಚಿಕೆಗಳನ್ನು ನಾವು ಮಾಡಿದ್ವು. ಈ ಎಲ್ಲ ಸಂಚಿಕೆಗಳನ್ನು ನೀವು ತುಂಬು ಹೃದಯದಿಂದ ನೋಡಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ, ಹಾಗೂ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ನಿಮ್ಮ ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ. ಎಂ ಪಿ ಶಂಕರ್ ಅವರಿಗೆ ಸಂಬಂಧಪಟ್ಟ ಆ ಸಂಚಿಕೆಗಳಲ್ಲೇ ಇದನ್ನು ಕೂಡ ನಾವು ಮಾಡಬಹುದಾಗಿತ್ತು. ಆದರೆ ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಜೀವಂತವಾಗಿರುವ ಆ ವಿವಾದ ಇದೆಯಲ್ಲ, ಅದರ ಕೇಂದ್ರ ಬಿಂದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಈ ಸಂಚಿಕೆಯನ್ನು ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲಕ್ಷಾಂತರ ಕನ್ನಡಿಗರು ಗಂಧದ ಗುಡಿ ಚಿತ್ರವನ್ನು ಅಸಂಖ್ಯಾತ ಬಾರಿ ನೋಡಿರ್ತೀರ. ಅದರ ಕ್ಲೈಮ್ಯಾಕ್ಸ್ ನಿಮ್ಮಲ್ಲಿ ಬೇಕಾದಷ್ಟು ಜನರಿಗೆ ನೆನಪಿದೆ. ಆದರೂ ಇಲ್ಲಿ ಸೂಕ್ಷ್ಮವಾಗಿ ಒಂದು ವಿವರಣೆಯನ್ನು ಕೊಟ್ಟು ಈ ಸಂಚಿಕೆಯನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಸುಮಾರು 12 ನಿಮಿಷಗಳ ದೀರ್ಘಾವಧಿಯ ಕ್ಲೈಮ್ಯಾಕ್ಸ್ ಅದು. ವಿಷ್ಣುವರ್ಧನ್ ಹಾಗೂ ಬಾಲಣ್ಣನವರು ರಾಜ್ಕುಮಾರ್ ಅವರ ತಾಯಿ ಆದವಾನಿ ಲಕ್ಷ್ಮೀದೇವಿಯವರನ್ನು ಬಂಧಿಸಿ ಒಂದು ಬೆಟ್ಟದ ಮೇಲೆ ಅವರನ್ನು ಒಂದು ಅಡ್ಡಡ್ಡಲಾಗಿ ಇಟ್ಟಿರುವಂಥ ಡ್ರಮ್ಮಿನ ಮೇಲೆ ನಿಲ್ಲಿಸಿ ಆಕೆಯ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಒಂದು ಮರಕ್ಕೆ ಅದನ್ನು ಕಟ್ಟಿರ್ತಾರೆ. ಆಕೆಯ ಬಾಯಿಗೆ ಒಂದು ಬಟ್ಟೆ ಕಟ್ಟಲಾಗಿದೆ. ಆ ಡ್ರಮ್ಮನ್ನು ಏನಾದರೂ ಉರುಳಿಸಿದ್ರೆ ಆಕೆ ಪ್ರಾಣ ಹೊರಟೋಗುತ್ತೆ. ಇಂಥ ಒಂದು ಸನ್ನಿವೇಶವನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಆಗ ರಾಜ್ಕುಮಾರ್ ಅವರು ಜೀಪಿನಲ್ಲಿ ಬಂದು ಆ ಬೆಟ್ಟವನ್ನು ಹತ್ಕೊಂಡು ಆನಂದ್ ಆನಂದ್ ಅಂತ ತಮ್ಮ ಸಹೋದರ ವಿಷ್ಣುವರ್ಧನ್ ಅವರನ್ನು ಕೂಗ್ತಾ ಮೇಲೆ ಬರ್ತಾರೆ. ಆಗ ವಿಷ್ಣುವರ್ಧನ್ ಅವರು ಎಂಟ್ರಿ ತಗೋತಾರೆ. ತಗೊಂಡು ಹೇಳ್ತಾರೆ, ನಿನ್ನ ತಾಯಿಯನ್ನು ಇಲ್ಲಿ ನಾವು ಕಟ್ಟಾಕಿದ್ದೀವಿ, ನೀನೇನಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಕೊಂದು ಬಿಡ್ತೀನಿ ಅಂತ. ನಮ್ಮ ಎಲ್ಲ ಕಾರ್ಯಗಳಿಗೆ ನೀನು ಸಹಕಾರ ಕೊಡಬೇಕು, ನಾವಿಬ್ಬರು ಒಂದೇ ತಾಯಿ ಮಕ್ಕಳಿದ್ದಾಗಿರೋಣ ಅಂತ. ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ, ಯಾವ ಶಕ್ತಿ ನಿನ್ನಲ್ಲಿ ಮಾತಾಡಿಸ್ತಾ ಇದೆ, ನಾವಿಬ್ಬರು ನಿಜವಾಗಿಯೂ ಒಂದು ತಾಯಿ ಮಕ್ಕಳು ಅಂತ. ಆಗ ವಿಷ್ಣುವರ್ಧನ್ ಅವರು ಕುಹಕವಾಗಿ ನಗ್ತಾ, ನಾನೇನೋ ಒಂದು ಆಟ ಕಟ್ಟಿದ್ರೆ ನೀನು ನನ್ನ ಹತ್ರನೇ ಆಟ ಕಟ್ತೀಯಾ, ಒಂದೇ ಒಂದು ಹೆಜ್ಜೆ ಮುಂದೆ ಬಂದರೆ ಈ ಡ್ರಮ್ಗಳನ್ನೆಲ್ಲ ಕೆಳಗೆ ಉರುಳಿಸ್ತೀನಿ, ಇಡೀ ಕಾಡು ಭಸ್ಮವಾಗಿ ಹೋಗುತ್ತೆ, ನೀನು ನಿನ್ನ ತಾಯಿ ಎಲ್ಲ ಸಾಯ್ತೀರಾ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಸನ್ನಿವೇಶ. ಆಗ ರಾಜ್ಕುಮಾರ್ ಅವರು ಎಷ್ಟೇ ಬೇಡ್ಕೊಂಡ್ರೂ ಅವ್ರು ಕೇಳೋದಿಲ್ಲ. ಡ್ರಮ್ಗಳನ್ನು ಕೆಳಗೆ ಉರುಳಿಸ್ತಾರೆ. ಕೊನೆಗೆ ಒಂದು ಪಂಜನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡ್ತಾರೆ. ಆಗ ರಾಜ್ಕುಮಾರ್ ಅವರು ವಿಧಿ ಇಲ್ಲದೆ ಅವರ ಕೈಗೆ ಒಂದು ಗುಂಡನ್ನು ಹೊಡಿತಾರೆ. ಆಗ ವಿಷ್ಣುವರ್ಧನ್ ಅವರು ಮತ್ತೆ ಆ ಪಂಜನ್ನು ತಗೊಂಡು ಬೆಂಕಿ ಹಚ್ಚೋದಕ್ಕೆ ಹೋದಾಗ ವಿಧಿ ಇಲ್ಲದೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರ ಎದೆಗೆ ಗುಂಡು ಹೊಡಿತಾರೆ. ಇದಾದ ಮೇಲೆ ತಮ್ಮ ತಾಯಿಯನ್ನು ಬಿಡಿಸುವ ಪ್ರಯತ್ನವಾಗಿ ರಾಜ್ಕುಮಾರ್ ಅವರು ಮೇಲೆ ಬರ್ತಾರೆ. ಆ ಹೊತ್ತಿಗೆ ಸರಿಯಾಗಿ ಬಾಲಣ್ಣನವರು ಎಂಟ್ರಿ ಆಗುತ್ತೆ. ಅವರು ಹೇಳ್ತಾರೆ, ನೋಡು ಇವತ್ತು ನಿನ್ನ ತಮ್ಮನನ್ನೇ ನಿನ್ನ ಎದುರಿಗೆ ನಿಲ್ಲಿಸಿದ್ದೀನಿ, ಅಣ್ಣನ ಕೈಯಲ್ಲೇ ತಮ್ಮನನ್ನು ಸಾಯಿಸಿದ್ದೀನಿ ಅಂತ ಅವರಿಬ್ಬರು ಅಣ್ಣ ತಮ್ಮ ಅನ್ನೋ ಸತ್ಯವನ್ನು ಹೇಳ್ತಾರೆ. ಸಾವಿನ ದವಡೆಯಲ್ಲಿರುವ ವಿಷ್ಣುವರ್ಧನ್ ಅವರು ಈ ಮಾತನ್ನು ಕೇಳಿಸ್ಕೋತಾರೆ. ಅದಾದ ಮೇಲೆ ಬಾಲಣ್ಣನವರು ರಾಜ್ಕುಮಾರ್ ಅವರಿಗೆ ಬಂದೂಕವನ್ನು ಗುರಿ ಇಟ್ಟು ಅವರನ್ನು ಸಾಯಿಸಬೇಕು. ಆಗ ರಾಜ್ಕುಮಾರ್ ಅವರು ಒಂದು ಕೋಲನ್ನು ತೆಗೆದು ಆ ಬಂದೂಕವನ್ನು ಬೀಳಿಸ್ತಾರೆ. ಬಾಲಣ್ಣನವರು ಬಂದೂಕ ಎತ್ಕೊಳ್ಳೋಕೆ ಹೋದಾಗ ವಿಷ್ಣುವರ್ಧನ್ ಅವರು ತಮ್ಮ ಕೈಯಲ್ಲಿನ ಪಿಸ್ತೂಲ್ನಿಂದ ಬಾಲಣ್ಣನವರನ್ನು ಸಾಯಿಸ್ತಾರೆ. ಇದು ಸನ್ನಿವೇಶ. ಇಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೂ ಆದವಾನಿ ಲಕ್ಷ್ಮೀದೇವಿಯವರ ಕಾಂಬಿನೇಷನ್ನ ದೃಶ್ಯಗಳಿದೆ. ರಾಜ್, ಬಾಲಣ್ಣ ಹಾಗೂ ಆದವಾನಿ ಲಕ್ಷ್ಮೀದೇವಿಯವರ ಕಾಂಬಿನೇಷನ್ನ ದೃಶ್ಯಗಳು ಕೂಡ ಇದೆ. ಈ ಕಲಾವಿದರ ಪ್ರತ್ಯೇಕವಾದ ದೃಶ್ಯಗಳು ಕೂಡ ಇದೆ. ಇವನ್ನೆಲ್ಲ ಒಂದೇ ಸ್ಟ್ರೆಚ್ನಲ್ಲಿ ಯಾರೂ ಚಿತ್ರೀಕರಣ ಮಾಡಿರೋದಿಲ್ಲ, ಬೇರೆ ಬೇರೆಯಾಗಿ ಚಿತ್ರೀಕರಣ ಮಾಡಿರ್ತಾರೆ. ರಾಜ್ಕುಮಾರ್ ಹಾಗೂ ಬಾಲಣ್ಣನವರ ನಡುವೆ ಆ ಬಂದೂಕದ ದೃಶ್ಯ ನಡೆಯುವಾಗ ಅವರಿಬ್ಬರೇ ಪಾತ್ರಧಾರಿಗಳು ಅಲ್ಲಿ ಇದ್ದಿದ್ದು. ಅಂದರೆ ಈ ಒಂದು ವಿವಾದದ ಪ್ರಕರಣ ನಡೆದಾಗ ಅಲ್ಲಿ ವಿಷ್ಣುವರ್ಧನ್ ಅವರು ಇರಲೇ ಇಲ್ಲ. ಅವರು ಚಿತ್ರೀಕರಣ ತಡವಾಗಿ ಊಟದ ಸಮಯ ಮೀರ್ತಾ ಇದ್ದಿದ್ದರಿಂದಾಗಿ ವಿಷ್ಣುವರ್ಧನ್ ಅವರು ಕೆಳಗೆ ಎಲ್ಲಿ ಊಟದ ವ್ಯವಸ್ಥೆ ಮಾಡಿದಾರೋ ಅಲ್ಲಿ ಹೋಗಿ ಊಟ ಮಾಡ್ತಾ ಇರ್ತಾರೆ. ಇಲ್ಲಿ ಚಿತ್ರೀಕರಣದ ಸ್ಥಳದಲ್ಲಿ ಏನಪ್ಪ ನಡೀತು ಅಂತಂದರೆ,
ಒಂದು ಬಂದೂಕವನ್ನು ಬಾಲಣ್ಣನವ್ರ ಕೈ ಕೊಟ್ಟಿರ್ತಾರೆ, ಅವರು ಎಷ್ಟೇ ಸಾರಿ ಪ್ರಯತ್ನ ಪಟ್ಟರೂ ಅದನ್ನು ಎತ್ತಿ ಗುರಿ ಹಿಡಿದು ರಾಜ್ಕುಮಾರ್ ಅವರ ಕಡೆಗೆ ತೋರಿಸೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಯಾಕೆಂದರೆ ಆ ಬಂದೂಕ ಸ್ವಲ್ಪ ಭಾರ ಇರುತ್ತೆ. ಸಾಮಾನ್ಯವಾಗಿ ಬಾಲಣ್ಣನವರು ಸಿಂಗಲ್ ಟೇಕ್ ಆರ್ಟಿಸ್ಟ್, ಅಂಥವರು ಅವತ್ತು ಅನೇಕ ಸಾರಿ ಎಡವುತ್ತಾರೆ. ಆಮೇಲೆ ಎಲ್ರಿಗೂ ಬೇಸರ ಆಗುತ್ತೆ, ಊಟದ ಸಮಯ ಬೇರೆ ಮೀರ್ತಾ ಇದೆ. ಆಗ ಬಾಲಣ್ಣನವ್ರು ಹೇಳ್ತಾರೆ, ಇದು ಯಾಕೋ ತುಂಬ ಭಾರ ಇದೆ ಅಂತ. ಆಗ ಎಂ ಪಿ ಶಂಕರ್ ಅವರು ರೂಮ್ನಲ್ಲಿರೋ ನನ್ನ ಬಂದೂಕವನ್ನು ತೊಗೊಂಬನ್ನಿ ಅಂತ ಹುಡುಗನ ಕಳಿಸ್ತಾರೆ. ಬೇರೆ ಒಂದು ಬಂದೂಕವನ್ನು ತರಲಾಗುತ್ತೆ. ಆ ಬಂದೂಕವನ್ನು ಬಾಲಣ್ಣನವರ ಕೈಗೆ ಕೊಟ್ಟು ದೃಶ್ಯವನ್ನು ಚಿತ್ರೀಕರಣ ಮಾಡ್ತಾರೆ. ಅದನ್ನು ಮಾಡುವಾಗ ಬಾಲಣ್ಣನವ್ರು ಕೇಳ್ತಾರೆ, ಇದರಲ್ಲಿರೋ ಗುಂಡುಗಳನ್ನೆಲ್ಲ ತೆಗೆದಿದೆಯೇನಪ್ಪ ಅಂತ. ಆಗ ಎಂ ಪಿ ಶಂಕರ್ ಅವರು ತಮ್ಮ ಕೋಟಿನ ಜೇಬನ್ನು ಮುಟ್ಕೊಂಡು, ಹಾಂ ತೆಗೆದಿದ್ದೀನಿ, ಧೈರ್ಯವಾಗಿ ಮಾಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಒಂದು ಅಚಾತುರ್ಯ ಏನಾಗಿರುತ್ತೆ ಅಂದರೆ, ತಮ್ಮ ಕೋಟಿನ ಜೇಬಿನಲ್ಲಿದ್ದ ಬುಲೆಟ್ಗಳನ್ನು ಎಂ ಪಿ ಶಂಕರ್ ಅವರು ಮುಟ್ಟಿ ನೋಡಿಕೊಂಡು ಅದರಲ್ಲಿ ನಿಜವಾದ ಗುಂಡುಗಳು ಹಾಕಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬೆಳಗ್ಗೆ ತಾವೇ ಅದನ್ನು ಲೋಡ್ ಮಾಡಿರೋದನ್ನು ಅವರು ಮರೆತಿರ್ತಾರೆ. ಇದು ಮನುಷ್ಯ ಸಹಜವಾದ ಗುಣ, ವಯೋಸಹಜವೂ ಆಗಿರಬಹುದು, ಅಥವಾ ಒತ್ತಡದಲ್ಲಿ ಕೆಲಸ ಮಾಡುವಾಗ ಏನೋ ಒಂದು ಅಚಾತುರ್ಯ ನಡೆದಿರಬಹುದು. ಕೊನೆಗೆ ಆ ಬಂದೂಕವನ್ನು ಇಟ್ಕೊಂಡು ಬಾಲಣ್ಣನವರು ಅದನ್ನು ಚಿತ್ರೀಕರಣವನ್ನು ಮುಗಿಸ್ತಾರೆ. ಕೊನೆಗೆ ಎಲ್ಲರೂ ಚಿತ್ರೀಕರಣ ಮುಗೀತಲ್ಲ ಅಂತ ಹೇಳಿ ಊಟಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ಬಾಲಣ್ಣವರು, ತಗೊಳಪ್ಪ ನಿನ್ನ ಬಂದೂಕ, ಯಾಕೋ ಇವತ್ತು ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಡ್ತು, ಎಷ್ಟೊಂದು ಟೇಕ್ ಆಗೋಯಿತು ಅಂತ ಎಂ ಪಿ ಶಂಕರ್ ಅವ್ರ ಕೈ ಕೊಡ್ತಾರೆ. ಅವರು, ಏನು ಬಾಲಣ್ಣ ಇದನ್ನು ಎತ್ತೋದಕ್ಕೆ ಇಷ್ಟು ಕಷ್ಟಪಡ್ತೀರಾ, ನೋಡಿ ನಾನು ಹೇಗೆ ಎತ್ತೀನಿ ಅಂತ ಎತ್ತಿ ತೋರಿಸ್ತಾರೆ. ನೀನು ಬಿಡಪ್ಪ ರಾಕ್ಷಸ, ಏನು ಬೇಕಾದರೂ ಎತ್ತತೀಯ ಅಂತ ಬಾಲಣ್ಣನವರು ತಮಾಷೆ ಮಾಡ್ತಾರೆ. ಆಗ ಎಂ ಪಿ ಶಂಕರ್ ಅವರು, ನೋಡಿ ಏನಿಲ್ಲ, 1, 2, 3, 4 ಅಂತ ಹೀಗೆ ಫೈರ್ ಮಾಡಿದ್ರೆ ಆಯಿತು ಅಂತ ಹೇಳಿ ಫೈರ್ ಮಾಡೋದಕ್ಕೆ ಟ್ರಿಗರ್ ಮೇಲೆ ಕೈ ಇಡ್ತಾರೆ. ಬಂದೂಕ ಮುಂದಿನ ಭಾರಕ್ಕೆ ಕೆಳಕ್ಕೆ ಹೋಗುತ್ತೆ, ಹೋದ ತಕ್ಷಣ ಟ್ರಿಗರ್ ಹಿಂದಕ್ಕೆ ಎಳೆಯುತ್ತೆ. ಅದರಲ್ಲಿ ನಿಜವಾದ ಬುಲೆಟ್ ಇದ್ದಿದ್ದರಿಂದಾಗಿ ಎಂ ಪಿ ಶಂಕರ್ ಅವರ ಕಾಲಿನ ಮಧ್ಯದಲ್ಲಿ ಭೂಮಿಗೆ ಆ ಗುಂಡು ತಗಲಿ ಧೂಳು ಏಳುತ್ತೆ. ಎಂ ಪಿ ಶಂಕರ್ ಅವರು ನಿಶ್ಚೇಷ್ಟಿತರಾಗಿ ಅಲ್ಲಿ ಕೂತ್ಬಿಡ್ತಾರೆ. ಅಕಸ್ಮಾತ್ ಬಾಲಣ್ಣನವ್ರ ಕೈಲಿ ಈ ಬಂದೂಕ ಇದ್ದು ಅವರು ಶೂಟ್ ಮಾಡುವಾಗ ರಾಜ್ಕುಮಾರ್ ಅವರ ಕಡೆಗೆ ಟ್ರಿಗರ್ ಹಿಡ್ಕೊಂಡಿರ್ತಾರಲ್ಲ, ಹಾಗೇನಾದರೂ ಅಕಸ್ಮಾತ್ ಶೂಟ್ ಮಾಡಿಬಿಟ್ಟಿದ್ದರೆ ಎಂಥ ಅನಾಹುತ ಆಗೋಗ್ತಾ ಇತ್ತು ಅಂತ ಚಿಂತಾಕ್ರಾಂತರಾಗಿ ಕೂತ್ಕೋತಾರೆ. ರಾಜ್ಕುಮಾರ್ ಅವರು ಕೂಡ ಒಂದು ಕ್ಷಣ ದಿಗ್ಭ್ರಾಂತಿಯಿಂದ ನಿಂತ್ಕೋತಾರೆ. ಕೊನೆಗೆ ಎಷ್ಟೋ ಸಂದರ್ಭಗಳಲ್ಲಿ ಆಗೋ ಹಾಗೆ ರಾಜ್ಕುಮಾರ್ ಅವರೇ ಎಂ ಪಿ ಶಂಕರ್ ಅವರ ಬಳಿಗೆ ಬಂದು ಹೇಳ್ತಾರೆ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ, ನಿಮ್ಮ ರಾಜ್ಕುಮಾರ್ ಆಯಸ್ಸು ಗಟ್ಟಿಯಾಗಿದೆ, ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮ ಒಳ್ಳೆತನ ನಿಮ್ಮನ್ನು ಕೈ ಬಿಡೋದಿಲ್ಲ, ನೋಡಿ ಎಲ್ಲವೂ ಸುಖಾಂತವಾಗಿ ಮುಗೀತಲ್ಲ, ಏನು ದುರಂತ ನಡೀಲಿಲ್ವಲ್ಲ, ಬನ್ನಿ ಅಂತ ಹೇಳಿ ಸಮಜಾಯಿಷಿ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಅಷ್ಟು ಹೊತ್ತಿಗೆ ವಿಷ್ಣುವರ್ಧನ್ ಕೂಡ ಊಟ ಮಾಡ್ತಾ ಇದ್ದವರು ಆ ಶಬ್ದವನ್ನು ಕೇಳಿ ಮೇಲಕ್ಕೆ ಬರ್ತಾರೆ. ಎಲ್ಲರೂ ಆ ಘಟನೆಯ ಬಗ್ಗೆ ಮಾತಾಡಿಕೊಳ್ತಾ ಹೋಗ್ತಾರೆ. ಇದು ನಿಜವಾಗಿ ನಡೆದಂಥ ಘಟನೆ. ಈ ಘಟನೆಯನ್ನು ರಾಜ್ಕುಮಾರ್ ಅವರಾದಿಯಾಗಿ ಎಂ ಪಿ ಶಂಕರ್ ಅವರಂತೂ ಹಲವಾರು ಬಾರಿ ಯಾವ ಯಾವ ದೇವರಿದ್ದಾರೋ ಎಲ್ಲರ ಮೇಲೂ ಪ್ರಮಾಣವನ್ನು ಮಾಡಿ ಹೇಳಿದ್ದಾರೆ. ಪತ್ರಕರ್ತರ ಮುಂದೆ ಕೂಡ ಹೇಳಿದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಹೇಳಿದ್ದಾರೆ, ತಮ್ಮ ಇಷ್ಟ ಮಿತ್ರರೊಂದಿಗೆ ಹೇಳ್ಕೊಂಡಿದ್ದಾರೆ, ಎಷ್ಟೋ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಅವರನ್ನು ಕುರಿತಾದ ಒಂದು ಕಿರು ಪುಸ್ತಕದಲ್ಲಿ ಕೂಡ ಈ ಘಟನೆ ಪ್ರಸ್ತಾಪವಾಗಿದೆ. ಆದರೆ ಯಾರು ಇದನ್ನು ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರ ಕಡೆಗೆ ಶೂಟ್ ಮಾಡಿಬಿಟ್ರು, ಕೂದಲೆಳೆಯ ಅಂತರದಲ್ಲಿ ರಾಜ್ಕುಮಾರ್ ಅವರು ಬಚಾವಾದರು ಅಂತ ಒಂದು ಸುದ್ದಿಯನ್ನು ಹಬ್ಬಿಸಿದ್ರು ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಏನು ಸಿಕ್ತು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಇದು ರಾಜ್ಕುಮಾರ್ ಅವರ ವಿರೋಧಿಗಳು ಅವರಿಗೆ ಕೆಟ್ಟ ಹೆಸರು ಬರಲಿ ಅಂತ ಹೇಳಿ ಮಾಡಿದ್ರ, ಅಥವಾ ವಿಷ್ಣುವರ್ಧನ್ ಅವರ ವಿರೋಧಿಗಳು ಮಾಡಿದ್ರ, ಅಥವಾ ಈ ಇಬ್ಬರ ಸಮಾನ ವಿರೋಧಿಗಳು ಅಥವಾ ಒಂದು ರೀತಿಯಲ್ಲಿ ಸಮಯ ಸಾಧಕರು ಅಂಥವರು ಇದನ್ನು ಹಬ್ಬಿಸಿದ್ರ, ಯಾತಕ್ಕೆ ಹಬ್ಬಿಸಿದ್ರು, ಇವತ್ತಿಗೂ ಇದು ನಿಗೂಢವಾಗಿ ಉಳಿದಿದೆ. ಅಷ್ಟೇ ಅಲ್ಲ, ಈ ಚಿತ್ರದ ಆ ಹಾವಿನ ಸಂಭಾಷಣೆಯ ಸನ್ನಿವೇಶ ಕೂಡ ಇದೆ. ಇವತ್ತಿಗೂ ನೀವು ಯೂಟ್ಯೂಬ್ನಲ್ಲಿ ಆ ಚಿತ್ರವನ್ನು ನೋಡಬಹುದು, ಆ ಸನ್ನಿವೇಶವನ್ನು ಹಾಕ್ಕೊಂಡು ನೋಡಿ. ಚಿತ್ರ ಪ್ರಾರಂಭವಾದ 30 ನಿಮಿಷಗಳಿಗೆ ಸರಿಯಾಗಿ ಆ ದೃಶ್ಯ ಬರುತ್ತೆ. ಒಂದು ಕಮರ್ಷಿಯಲ್ ಚಿತ್ರದಲ್ಲಿ ಚಿತ್ರನಾಟಕವನ್ನು ಬರೆಯುವಾಗ ಸನ್ನಿವೇಶವನ್ನು ಹೇಗೆ ಕಟ್ಟಿಕೊಡಬೇಕೋ ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಸನ್ನಿವೇಶವನ್ನು ಬರೆದಿದ್ದಾರೆ. ಸಂಭಾಷಣೆಯನ್ನು ಕೂಡ ಅಷ್ಟೇ. ಇದು ಕಾಡಿನ ಹಿನ್ನೆಲೆಯ ಒಂದು ಚಿತ್ರವಾದ್ದರಿಂದ ಅಲ್ಲಿ ರೇಂಜ್ ಆಫೀಸರ್ ಬರ್ತಾರೆ, ಅವರನ್ನು ಭೇಟಿ ಮಾಡೋದಕ್ಕೆ ವಿಷ್ಣುವರ್ಧನ್ ಅವರು ಬರ್ತಾರೆ. ಆ ಎರಡು ಪಾತ್ರಗಳು ಮುಖಾಮುಖಿಯಾಗುವಂಥ ಮೊದಲ ಸನ್ನಿವೇಶ ಅದು. ಅಲ್ಲಿ ಹಿಂದಿನ ರಾತ್ರಿ ಈ ಗಂಧದ ಕಳ್ಳಸಾಗಾಣಿಕೆ ಮಾಡೋರನ್ನ
ರೇಂಜ್ ಆಫೀಸರ್ ರಾಜ್ಕುಮಾರ್ ಅವರು ಹಿಡಿದಿರ್ತಾರೆ. ಅವರನ್ನು ಕನ್ಗ್ರ್ಯಾಚುಲೇಟ್ ಮಾಡೋದಕ್ಕೆ ಅಂತ ನಮ್ಮ ವಿಷ್ಣುವರ್ಧನ್ ಅವರು ಬರ್ತಾರೆ. ಅವರಿಬ್ಬರ ಮಧ್ಯೆ ಸಂಭಾಷಣೆ ನಡೀತಾ ಇರುತ್ತೆ. ಪರಸ್ಪರ ಒಂದು ರೀತಿಯಲ್ಲಿ ಈ ಮುಸುಕಿನ ಗುದ್ದಾಟ ಅಂತಾರಲ್ಲ, ಹಾಗೆ ಅವರಿಬ್ಬರ ಸಂಭಾಷಣೆ ಅಲ್ಲಿ ನಡೀತಾ ಇರುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರನ್ನು ತಳ್ಳುತ್ತಾರೆ. ಇದು ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ಸನ್ನಿವೇಶ ಅಷ್ಟೇ. ಯಾಕೆ ತಳ್ಳಿದ್ರು ಅನ್ನೋದಕ್ಕೆ ಅಲ್ಲಿ ಒಂದು ಹಾವು ಬಂದಿರುತ್ತೆ. ಆ ಹಾವು ಅವರನ್ನು ಕಚ್ಚಬಾರ್ದು ಅಂತ ಹೇಳಿ ರಾಜ್ಕುಮಾರ್ ಅವರು ಅವರನ್ನು ತಳ್ಳಿರ್ತಾರೆ. ಆಮೇಲೆ ಆ ಹಾವನ್ನು ಹಿಡ್ಕೊಂಡು ಎಂಥ ವಿಷಜಂತು ಆದರೂ ಅದರ ವಿಷವನ್ನು ತೆಗೆಯೋದು ನನಗೆ ಗೊತ್ತಿದೆ ಅಂತ ರಾಜ್ಕುಮಾರು ಒಂದು ಸಂಭಾಷಣೆಯನ್ನು ಹೇಳ್ತಾರೆ. ಇದು ಆ ಕಥೆಗೆ ಪೂರಕವಾಗಿರುವ ಸಂಭಾಷಣೆಯ ಹೊರತು ಆ ಇಬ್ಬರು ಕಲಾವಿದರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೆದಿರೋದು ಖಂಡಿತವಾಗಿಯೂ ಅಲ್ಲ. ಆದರೆ ಇಲ್ಲಿ ಕೂಡ ಸಮಯ ಸಾಧಕರು ಅದನ್ನು ತಮಗೆ ಹೇಗೆ ಬೇಕೋ ಹಾಗೆ ತಿರ್ಚಿಕೊಂಡಿದ್ದಾರೆ. ನಾವು ಪ್ರಜ್ಞಾವಂತರು, ನಾವು ನೀವು ಇವತ್ತಿಗೂ ಆ ಚಿತ್ರವನ್ನು ನೋಡಬಹುದು. ಈ ಎರಡೂ ಸನ್ನಿವೇಶಗಳನ್ನು ನೋಡಿ, ಇಡೀ ಚಿತ್ರವನ್ನು ನೋಡಿ, ಅದ್ಭುತವಾದ ಚಿತ್ರ. ಆಗ ನಿಮಗೆ ಮನವರಿಕೆ ಆಗುತ್ತೆ ಇದೆಲ್ಲವೂ ಬೇಸ್ಲೆಸ್ ವಾದ ಅಂತ. ಇಲ್ಲಿ ಒಂದು ಪುಟ್ಟ ಕಥೆಯನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀವಿ. ಹಾಗೂ ರಾಜ್ ವಿಷ್ಣು ಕೊನೆಯ ಅಧ್ಯಾಯ ಎನ್ನುವ ಮುಂದಿನ ಸಂಚಿಕೆಯಲ್ಲಿ ಈ ಘಟನೆಯನ್ನು ಇಟ್ಕೊಂಡು ಮುಂದೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀವಿ. ಕಥೆ ಏನಪ್ಪ ಅಂದರೆ, ಒಬ್ಬ ರಾಜ ಇರ್ತಾನೆ, ಏನೋ ಊಟ ಮಾಡಿರ್ತಾನೆ, ಫುಡ್ ಪಾಯ್ಸನಿಂಗ್ ಆಗಿರುತ್ತೆ, ರಾಜನಿಗೆ ವಾಂತಿ ಆಗುತ್ತೆ. ವಾಂತಿ ಬಂದರೆ ಗೊತ್ತಲ್ಲ ನಿಮಗೆ, ಫುಡ್ ಪಾಯ್ಸನ್ ಆದರೆ ಏನೋ ಮೆಣಸಿನಕಾಳೋ ಕರಿಬೇವೋ ಯಾವುದೋ ಒಂದು ಕಪ್ಪು ಪದಾರ್ಥ ಆ ವಾಂತಿಯಲ್ಲಿ ಕಾಣಿಸುತ್ತೆ. ರಾಜ ವಾಂತಿ ಮಾಡಿದ ಸುದ್ದಿ ಅಂದರೆ ಸುಮ್ಮನೆನ ಸ್ವಾಮಿ, ಬಾಯಿಂದ ಬಾಯಿಗೆ ಹರಡ್ತಾ ಹೋಗುತ್ತೆ. ಒಬ್ಬರು ಹೇಳ್ತಾರೆ ರಾಜರಿಗೆ ವಾಂತಿ ಆಯ್ತಂತೆ, ಹಾಗಾಯ್ತಂತೆ, ಹೀಗಾಯ್ತಂತೆ. ಕೊನೆಗೆ ಅದು ಒಬ್ಬ ಕೊನೆಯ ವ್ಯಕ್ತಿಯ ಹತ್ತಿರ ಹೋಗುವ ಹೊತ್ತಿಗೆ ಆ ಘಟನೆ ಯಾವ ರೂಪವನ್ನು ತಾಳಿರುತ್ತೆ ಅಂದರೆ, ಮಹಾರಾಜರಿಗೆ ವಾಂತಿ ಆಯ್ತಂತೆ, ಆ ವಾಂತಿಯಲ್ಲಿ ಒಂದು ಕಾಗೆ ಹೊರಗಡೆ ಬಿತ್ತಂತೆ. ಒಂದು ಮೆಣಸಿನಕಾಳು ಅಥವಾ ಒಂದು ಕರಿಬೇವು ಒಂದು ಕಾಗೆಯಾಗಿ ರೂಪುಗೊಂಡಿರುತ್ತೆ. ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರಿಗೆ ಸಂಬಂಧಿಸಿದಂತೆ ಗಂಧದ ಗುಡಿ ಚಿತ್ರದ ಸಂದರ್ಭದಲ್ಲಿ ನಡೆದಿರುವ ಘಟನೆಗಳು ಕೂಡ ಈ ಕಥೆಯ ಹಾಗೆಯೇ ಬೇರೆ ಬೇರೆ ರೂಪವನ್ನು ಪಡೆದು ಇವತ್ತಿಗೂ ಚರ್ಚೆಗೆ ಒಳಗಾಗ್ತಾ ಇದೆ. ಆ ಚರ್ಚೆಯನ್ನು ಮುಗಿಸುವ ನಿಟ್ಟಿನಲ್ಲಿ ನಾವು ಈ ಘಟನೆಗಳಿಗೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.